ಹಬ್ಬ ಹರಿದಿನಗಳನ್ನು ಸೌಹಾರ್ದತೆಯಿಂದ ಆಚರಿಸೋಣ. ತಹಶೀಲ್ದಾರ್ ಡಿಎಚ್ ಉಗಾರ್, ಹುಕ್ಕೇರಿ ತಾಲೂಕು ಮೊದಲಿನಿಂದಲೂ ಶಾಂತತೆ ಕಾಪಾಡಿಕೊಳ್ಳುವಲ್ಲಿ ಹೆಸರು ಮಾಡಿದೆ. ಬರುವ ತಿಂಗಳ ಮೊದಲ ವಾರದಿಂದಲೇ ಬಸವ ಜಯಂತಿ, ರಂಜಾನ್ ಹಬ್ಬ, ಶಂಕರಾಚಾರ್ಯರ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸೇರಿದಂತೆ ಹಲವು ಮಹಾನ್ ವ್ಯಕ್ತಿಗಳ ಹರಿದಿನಗಳನ್ನು ಹುಕ್ಕೇರಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡೋಣ ಎಂದು ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಉಗಾರ್ ಹೇಳಿದರು. ಅವರು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಬ್ಬ ಹರಿದಿನಗಳಲ್ಲಿ ಕ್ಷುಲ್ಲಕ ಕಾರಣ ನೆಪವೊಡ್ಡಿ ಕಾನೂನು ಸುವ್ಯವಸ್ಥೆ ಹದಗೆಡದ ಹಾಗೆ ನೋಡಿಕೊಳ್ಳಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮೇ 1 ಹಾಗೂ 3ನೇ ತಾರೀಕಿನಂದು ಜರುಗಲಿರುವ ಶಿವಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬಗಳನ್ನು ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಸರ್ಕಾರದ ಕೋವಿಡ್ ನಿಯಮಾನುಸಾರ ಸರ್ಕಾರಕ್ಕೆ ಸ್ಪಂದಿಸಿ ಅದ್ಧೂರಿಯಾಗಿ ಹಬ್ಬ ಆಚರಿಸೋಣ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ. ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಬೇಡ. ಒಂದು ವೇಳೆ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾವಾಗಲೂ ಶಾಂತತೆಗೆ ಹೆಸರುವಾದಂತ ಪ್ಲೇಸ್ ತಾಲೂಕು ನಮ್ದು. ಇಲ್ಲಿ ಯಾವುದೋ ಒಂದು ಸಣ್ಣ ವಿಷಯವನ್ನ ಮುಂದಿಟ್ಟುಕೊಂಡು ಯಾವುದೇ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಯಾವುದೇ ಕೆಲಸ ಆಗಬಾರದು. ಆ ಮುನ್ನೆಚ್ಚರಿಕೆಯಾಗಿ ನಾವು ಎಲ್ಲರನ್ನ ಕರೆದು ಒಂದು ಮೀಟಿಂಗ್ ಅನ್ನು ಮಾಡಿ ಯಾವ ತರ ಮಾಡಬೇಕು ಏನು ಅನ್ನೋದನ್ನ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಈಗ ಸರ್ಕಾರದಿಂದ ನಮಗೆ ಬಸವ ಜಯಂತಿ 3ನೇ ತಾರೀಕಿದೆ, ಶಂಕರಾಚಾರ್ಯ ಜಯಂತಿ 6ನೇ ತಾರೀಕಿದೆ, ಭಗೀರಥ ಜಯಂತಿ 8ನೇ ತಾರೀಕಿದೆ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 10ನೇ ತಾರೀಕಿದೆ. ಅದಲ್ಲದೇ ಇದಕ್ಕಿಂತ ಮೊದಲು ಮುಖ್ಯವಾಗಿ ನಮಗೆ 1ನೇ ತಾರೀಕಿಂದನೇ ಶಿವ ಜಯಂತಿ ಆಗಿರಬಹುದು, ರಂಜಾನ್ ಆಗಿರಬಹುದು, ಇವೆಲ್ಲ ಕಾರ್ಯಕ್ರಮ ಬರೋದ್ರಿಂದ ಇಲ್ಲಿವರೆಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಇದರಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ, ಏನು ನಾವು ಕೋಟ ಪೂಜೆ ಮಾಡ್ತೀವಿ, ಅದನ್ನ ಏನು ನಾವು ಇದರ ಪ್ರಕಾರ ಏನು ಭಕ್ತಿ ಪೂರ್ವಕವಾಗಿ ಅವರಿಗೆ ಏನು ಗೌರವ ಸಲ್ಲಿಸಬೇಕು ಮಹಾನ್ ವ್ಯಕ್ತಿಗಳಿಗೆ ಅದನ್ನೆಲ್ಲ ಮಾಡ್ತೀವಿ. ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಪೀಸ್ಫುಲ್ ಆಗಿ ಸಾಹೇಬ್ ಹೇಳಿದ್ರು ಡಿಜೆಗೆ ಪರ್ಮಿಷನ್ ಕೂಡ ಕೊಡ್ತೀವಿ. ಈಗ ನಮ್ಮ ರಿಸ್ಕಲ್ಲಿ ನಾವು ಸ್ವಂತ ಅದನ್ನು ಒತ್ಕೊಂಡು ಕೊಡ್ತೀವಿ. ಆದ್ರೂ ಕೂಡ ಕೋರ್ಟ್ ಸರ್ಕಲ್ಗೆ ಬರ್ತೀನಿ ಅಂತ ನೀವು ಹೇಳ್ತಾರೆ, ಮರುದಿನ ನಮಗೆ ಅವರಿಗೆ ಜಡ್ಜ್ ಸಾಹೇಬ್. ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್, ತಹಸೀಲ್ದಾರ್ ಮಾತನಾಡಿ, ಮೇ ತಿಂಗಳಿನಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತಿವೆ. ಅದಕ್ಕೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಬ್ಬಗಳನ್ನು ಹಬ್ಬಗಳಂತೆಯೇ ಅದ್ಧೂರಿಯಾಗಿ ಸಂತೋಷವಾಗಿ ಆಚರಿಸೋಣ. ಅದಕ್ಕೆ ಎಲ್ಲರ ಸಹಕಾರ ಅವಶ್ಯಕತೆ ಇದೆ. ಕಾರಣ ಬಸವ ಜಯಂತಿ ಕಾರ್ಯಕ್ರಮ ಮೆರವಣಿಗೆ ಮತ್ತು ರಂಜಾನ್ ಹಬ್ಬಗಳನ್ನು ಖುಷಿಯಿಂದ ಎಲ್ಲರೂ ಆಚರಿಸೋಣ. ಇದಕ್ಕೆ ಎಲ್ಲಾ ಸಮಾಜದ ಸಹಕಾರ ಅಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಉದಯ್ ಹುಕ್ಕೇರಿ, ಮುಸ್ಲಿಂ ಸಮಾಜದ ಮೌಲಾನಾ ಬಾಬಾ ಸಾಹೇಬ್ ಖಾಜಿ, ನದಾಫ್ ಪಿಎಸ್ಐ ಸಿದ್ರಾಮಪ್ಪ, ಪುರಸಭೆ ಸದಸ್ಯ ರಾಜು ಮುನ್ನೋಳಿ, ಪ್ರಜ್ವಲ್ ನಿಲಜಗಿ, ಸುಭಾಷ್ ನಾಯಿಕ್, ಇರ್ಷಾದ್ ಮೋಕಾಶಿ, ಶಿವರಾಜ್ ನಾಯಿಕ್ ಮೊದಲಾದ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ.